ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಆಡಿಯೋ ಆಗಿ ಕೇಳಿ ಬರುತ್ತೆ. ಅದಕ್ಕೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ ವಿಷಯ. ಅದು ನನ್ನ ಫೇಸ್ಬುಕ್ನ ಪೇಜ್ ಕಮೆಂಟ್ನಲ್ಲಿ ಶೇರ್ ಮಾಡಿರ್ತೀನಿ, ಹಾಗೆ ನನ್ನ ಇಮೇಲ್ ಅಡ್ರೆಸ್ ಕೂಡ ನಿಮಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ಹಾಕಿರ್ತೀನಿ. ಯಾಕಂದರೆ ಎಷ್ಟು ಜನ ಕೇಳ್ತಾನೆ ಇದ್ದಾರೆ, ಸೊ ಫೈನಲಿ ನಾನು ಡಿಸೈಡ್ ಮಾಡಿದ್ದೀನಿ ಶೇರ್ ಮಾಡೋಕ್ಕೆ. ನನ್ನ ಇಮೇಲ್ ಅಡ್ರೆಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೆ ಒಂದು ಹೆಲ್ಪ್ ಮಾಡಬೇಕು. ಯಾವಾಗ ನಿಮಗೆ ಜೆನ್ಯೂನ್ ಆಗಿದೆ, ಪ್ರಾಬ್ಲಮ್ಸ್ ಇದೆ, ಅಥವಾ ಏನೋ ನಿಮಗೆ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ಮಾತ್ರ ದಯವಿಟ್ಟು ಇಮೇಲ್ ಮಾಡಿ. ಫೀಲ್ ಫ್ರೀ, ನಿಮಗೆ ಪ್ರಾಬ್ಲಮ್ಸ್ ಇದೆ, ಶೇರ್ ಮಾಡ್ಕೋಬೇಕು, ಒಬ್ಬರ ಹತ್ರ ಹೇಳ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ನನಗೆ ಮೇಲ್ ಮಾಡ್ಬೋದು, ಅಥವಾ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಮೆಸೇಜ್ ಕಳಿಸ್ಬೋದು. ನಾನು ಈ ಒಂದು ಆಡಿಯೋದಲ್ಲಿ ನಿಮ್ಮ ಹತ್ರ ಒಂದು ಘಟನೆ, ನನ್ನ ಲೈಫ್ನಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಇದು ನಿಮಗೆ ಇನ್ಸ್ಪಿರೇಷ್ನಲ್ ಆಗಿರುತ್ತೆ, ಐ ಓಪನರ್ ಆಗಿರುತ್ತೆ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಇದು ನಾನು ಮರೆಯಲಾಗದ ಒಂದು ಘಟನೆ ಅಂತಲೇ ಹೇಳ್ಬೋದು. ನಾನು ಕೆಲವು ವರ್ಷಗಳ ಹಿಂದೆ ಒಂದು ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಪೀಡಿಯಾಟ್ರಿಕ್ ವಾರ್ಡ್ ಅಂದರೆ ಮಕ್ಕಳು ಅಡ್ಮಿಟ್ ಆಗ್ತಾರಲ್ಲ, ಆ ಜಾಗ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಹಳಷ್ಟು ಕೇಸಸ್ನ ನಾನು ನೋಡಿದ್ದೀನಿ, ಹ್ಯಾಂಡಲ್ ಮಾಡಿದ್ದೀನಿ, ಹಾಗೆ ಮಕ್ಕಳ ಜೊತೆ ಬಹಳಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅವರ ಜೊತೆ ಥೆರಪೀಸ್ನ ಮಾಡ್ತಾ ಇದ್ದೆ. ಹಾಗೆ ನಾನು ಏನು ಹೇಳ್ತಾರೆ, ಕ್ಯಾನ್ಸರ್ ಪೇಷಂಟ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ, ನಿಮ್ಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಬಹಳಷ್ಟು ಕೇಸಸ್ ಇವಾಗ ರೀಸೆಂಟ್ ಇಯರ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಪೀಡಿಯಾಟ್ರಿಕ್ ವಾರ್ಡ್ ಇದ್ದರೆ ದಯವಿಟ್ಟು ಅಲ್ಲಿ ಒಂದು ಇಣುಕ್ ಹಾಕಿ. ನಿಮಗೆ ಖಂಡಿತವಾಗ್ಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ನಮ್ಮ ಫ್ಯೂಚರ್ ಹೇಗೆ ಒಂದು ಡಿಸೀಸ್ನಲ್ಲಿ ಬಳಲ್ತಾ ಇದ್ದಾರೆ, ನಮ್ಮ ಚಿಕ್ಕ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ್ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರ್ತಾ ಇದೆ ಲೈಫ್ನಲ್ಲಿ ಅಂತ ನೀವು ನೋಡಬೇಕಾಗತ್ತೆ. ಯಾಕಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ ನಮ್ಮ ಲೈಫ್ ಎಷ್ಟು ಕಷ್ಟ ಅಂತ, ಆದರೆ ಆ ಮಕ್ಕಳು, ಏನೂ ಗೊತ್ತಿಲ್ಲದಿರೋ ಮಕ್ಕಳು ಅನುಭವಿಸಿದ್ದನ್ನು ನಾವು ನೋಡಿದ್ರೆ ಅದರಲ್ಲಿ ನಾವು 1% ಅನುಭವಿಸ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ಎನಿಹಾವ್, ಒಂದು ಇನ್ಸಿಡೆಂಟ್, ಬಹಳಷ್ಟು ಕೇಸಸ್ನ ನಾನು ನೋಡಿದ್ದೀನಿ, ಹಾಗೆ ಆ ಒಂದು ಸೆಷನ್ಸ್ನ ಕೂಡ ಅವ್ರ ಜೊತೆ ಕ್ರಿಯೇಟ್ ಮಾಡೋದು, ಥೆರಪೀಸ್ ಮಾಡೋದೆಲ್ಲ ಮಾಡಿದ್ರೂ ಕೂಡ ಈ ಒಂದು ಘಟನೆಯನ್ನು ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ. ಒಂದು ಹುಡುಗ ಇದ್ದಾನೆ, ಆ ಹುಡುಗ ಅಡ್ಮಿಟ್ ಆಗ್ತಾನೆ ಹಾಸ್ಪಿಟ್ಲಿಗೆ. ಅದಕ್ಕೆ ಮುಂಚೆ ಅವನ ಜೀವನದಲ್ಲಿ ಕೆಟ್ಟದಾದ ಒಂದು ಘಟನೆ, ಒಂದು ಇನ್ಸಿಡೆಂಟ್ ನಡೆದುಬಿಡುತ್ತೆ. ಅವ್ರ ಅಪ್ಪ ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಮಿಡಲ್ ಕ್ಲಾಸ್ ಆಗೇ ಇರ್ತಾರೆ, ಅವ್ರ ಫ್ಯಾಮಿಲಿ ಅಂತ ರಿಚ್ ಆಗಿರೋದಿಲ್ಲ. ಅವರಪ್ಪ ತುಂಬ ಕಷ್ಟಪಡ್ತಿರ್ತಾರೆ ಫ್ಯಾಕ್ಟ್ರಿನಲ್ಲಿ. ಈ ಹುಡುಗ ಅಪ್ಪನ ನೋಡೋಕ್ಕೆ ಖುಷಿಯಾಗಿ ಬಂದಿದ್ದಾನೆ. ಅವಾಗೇನಾಗಿದೆ, ಅವನು ಗೊತ್ತಿಲ್ಲದೆ ಒಂದು ಮೆಷಿನ್ ಹತ್ರ ಹೋಗ್ಬಿಟ್ಟು ಕೈ ಹಾಕಿದ್ದಾನೆ, ಏನೋ ಒಂದು ಕ್ಯೂರಿಯಾಸಿಟಿ ಮೇಲೆ ಮೆಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ. ಸೊ ಆ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು, ಆ ಒಂದು ಆಲೋಚನೆ ಅವನಿಗೇನು ಬಂತೋ, ಕೈ ಹಾಕ್ಬಿಟ್ಟಿದ್ದಾನೆ. ಅವನ ರೈಟ್ ಹ್ಯಾಂಡ್ ಅಂದರೆ ಬಲಗಡೆ ಇರುವಂಥ ಒಂದು ಕೈ, ಬಲಗೈ, ಅದು ಪೂರ್ತಿಯಾಗಿ ಡ್ಯಾಮೇಜ್ ಆಗಿ ಕಟ್ ಆಗಿಬಿಡ್ತು. ಸೊ ಅವನ ರೈಟ್ ಹ್ಯಾಂಡ್ ಕಟ್ ಆಗೋಯ್ತು ಮೆಷೀನಿಂದ. ತುಂಬ ರಕ್ತ ಸೋರಿದೆ. ಅಪ್ಪ ಒಳಗೆ ಬಂದು ನೋಡ್ತಾರೆ, ಎಲ್ಲೆಲ್ಲೂ ರಕ್ತ ಇದೆ, ಮಗು ಅಳ್ತಾ ಇದೆ, ಅವರಪ್ಪ ಶಾಕಲ್ಲಿದ್ದಾರೆ, ಅವ್ರಿಗೇನು ಮಾಡಬೇಕು ದೋಚ್ತಾ ಇಲ್ಲ. ಅಮ್ಮಂಗೆ ಹೇಳಿದ್ರು ಅಷ್ಟು ಬೇಗ ಅಲ್ಲಿರುವಂಥ ನಿಯರ್ ಬೈ ಹಾಸ್ಪಿಟಲ್ ಅಂದರೆ ನಾನು ವರ್ಕ್ ಮಾಡ್ತಾ ಇರೋ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅವ್ರಿಗೆ ಕೈ ಕಾಲು ಓಡ್ತಾ ಇಲ್ಲ, ದುಡ್ಡು ಬಹಳ ಕೊಡಬೇಕು, ಆಪ್ರೇಷನ್ ಮಾಡಬೇಕಾಗತ್ತೆ. ಈ ಮಗು ಇವಾಗ, ಆ ಮಗುವನ್ನ ಲೈಫ್ ಸೇವ್ ಮಾಡೋದೇ ಅವ್ರ ಧ್ಯೇಯ ಆಗಿತ್ತು, ಅವ್ರ ಪ್ರಿಯಾರಿಟಿ ಆಗಿತ್ತು, ಅವ್ರು ಸೇರಿಸಿದ್ದಾರೆ. ಆಗ ಏನಾಗುತ್ತೆ, ಮಗು ಏನು ಅನ್ಕೊಂಡ್ಬಿಡತ್ತೆ ಅಂದರೆ ನನ್ನ ಕೈ ವಾಪಸ್ ಬರುತ್ತೆ, ನನ್ನ ಕೈ ಎಲ್ಲೋ ಬಿದ್ದೋಗಿದೆ. ಅದು ಮಕ್ಳಿಗೆ ಒಂದು ಇನ್ನೋಸೆನ್ಸ್ ಇರುತ್ತೆ, ನಮ್ಮ ಹತ್ರ ಇದೆಯೋ ಇಲ್ವೋ, ಆದರೆ ಮಕ್ಕಳಲ್ಲಿ ಬಹಳಷ್ಟು ಇನ್ನೋಸೆನ್ಸ್ ಇರುತ್ತೆ. ಆ ಮಗು ಏನು ಅನ್ಕೊಂಡಿದೆ ಅಂದರೆ, ಓಕೆ ಇದನ್ನು ನನಗೆ ಡಾಕ್ಟರ್ಸ್ ಅಟ್ಯಾಚ್ ಮಾಡಿ ಹಾಕ್ತಾರೆ ಕೈನ, ನನಗೆ ವಾಪಸ್ ಬರುತ್ತೆ ಕೈ ಅಂತ ಆ ಮಗು ಒಂದು ಆಲೋಚನೆಯಲ್ಲೇ ಇತ್ತು. ಅಳ್ತಾ ಇದ್ರು ನನ್ನ ಕೈಯಲ್ಲಿ ಕೈಯಲ್ಲಿ ಅಂತ ಕೇಳ್ತಾನೆ ಇದೆ ಆ ಮಗು. ಆದರೆ ಆಪ್ರೇಷನ್ ಮಾಡಿದ್ರು ಕೂಡ ಡಾಕ್ಟರ್ ಹೇಳ್ತಾರೆ ಈ ಕೈ ಮತ್ತೆ ಸಿಗೋದಿಲ್ಲ, ಈ ಕೈ ಹೋಯ್ತು ಅಂತ ನೀವು ಅನ್ಕೋಬೇಕು. ಯಾಕಂದರೆ ಲೇಟಾಗಿ ಬಂದಿದ್ದೀರಾ, ನೀವು ನಿಮ್ಮ ಮಗುವನ್ನು ಹೀಗೆ ನೋಡಬೇಕಾಗತ್ತೆ, ಬಲಗೈ ಇಲ್ಲದೆ ನಿಮ್ಮ ಮಗುವನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಇವಾಗ ಅಂತ ಹೇಳ್ತಾರೆ. ಈ ಒಂದು ಶಾಕ್,
ಟ್ರಾಮಾ ಅಂತ ಹೇಳ್ತೀವಲ್ಲ, ಅಪ್ಪ ಅಮ್ಮನಿಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಆದರೆ ರಿಯಾಲಿಟಿ ಏನು, ಸಿಚುವೇಶನ್ ಏನು, ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೋಡ್ಕೊಳ್ತಾರೆ. ಈ ಮಗು 2 ತಿಂಗಳು ಹಾಸ್ಪಿಟಲ್ನಲ್ಲಿತ್ತು, ಟ್ರೀಟ್ಮೆಂಟಲ್ಲಿತ್ತು, ಬಹಳ ನೋವಲ್ಲಿತ್ತು, ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಅಳ್ತಾ ಇತ್ತು ನೋವಿಂದ. ಹಾಗೆ ಪ್ರತಿದಿನ ಯಾವಾಗ ನರ್ಸ್ ಬರ್ತಾರೆ, ಡಾಕ್ಟರ್ ಬರ್ತಾರೆ, ಹಾಗೆ ನಾನು ಹೋಗ್ತಾ ಇದ್ದೆ ಮೀಟ್ ಮಾಡೋಕ್ಕೆ ಈ ಹುಡುಗನ್ನ. ಕೇಳ್ತಾ ಇದ್ದೆ ನನ್ನ ಕೈ ಯಾವಾಗ ಬರುತ್ತೆ ವಾಪಸ್ಸು, ಯಾವಾಗ ಬರುತ್ತೆ ಅಂತ. ಆದರೆ ಯಾರ ಹತ್ರನೂ ಉತ್ತರ ಇರಲಿಲ್ಲ ಇದಕ್ಕೆ. ಎಲ್ರಿಗೂ ನೋವು, ಆದರೆ ಹೇಗೆ ಈ ಮಗುಗೆ ಹೇಳೋದು, ಹೇಗೆ ಅರ್ಥ ಮಾಡಿಸೋದು? ಈ ಮಗುಗೆ ಅರ್ಥ ಆದರೂ ಅದನ್ನು ಆಕ್ಸೆಪ್ಟ್ ಮಾಡುತ್ತಾ, ನಾವು ಆಕ್ಸೆಪ್ಟ್ ಮಾಡಿದ್ವಿ ಆದರೆ ಮಗು ಅನುಭವಿಸ್ತಾ ಇರೋದು ಆಕ್ಸೆಪ್ಟ್ ಮಾಡುತ್ತಾ ಇಲ್ವೋ ಅಂತ ಅನ್ನುವಂಥ ಒಂದು ಯೋಚನೆ, ಅನ್ನುವಂಥ ಒಂದು ನೋವು ಎಲ್ಲರಲ್ಲೂ ಕಾಡ್ತಾ ಇತ್ತು. ಸೊ ಫೈನಲಿ ಇದು ಒಂದು ಟಾಸ್ಕ್ ಆಗಿತ್ತು ನನಗೆ ಆ್ಯಸ್ ಅ ಸೈಕಾಲಜಿಸ್ಟ್. ಇದು ನನಗೆ ಒಬ್ಬರು ಡಾಕ್ಟರ್ ಹೇಳಿದ್ರು, ಇದು ಒಂದು ಚಾಲೆಂಜ್ ಆಗಿ ತಗೋ. ಈ ಮಗುನ ಈ ಒಂದು ಟ್ರೊಮ್ಯಾಟಿಕ್ ಪ್ರಾಬ್ಲಮ್ ರಿಯಾಲಿಟಿಗೆ ಬರೋಗೆ ನೀನೇ ಮಾಡಬೇಕಾಗತ್ತೆ. ಒಂದು ಇನ್ಸ್ಪಿರೇಷ್ನಲ್ ಆಗಿ ತಗೊಂಡು ಮಗುವಿಗೆ ನೀನು ಏನಾದರೂ ಮಾಡಲೇಬೇಕಾಗತ್ತೆ ರಿಯಾಲಿಟಿಗೆ ಕನೆಕ್ಟ್ ಆಗೋಕ್ಕೆ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಪ್ಲೇ ರೂಮ್ ಇತ್ತು ಹಾಸ್ಪಿಟಲ್ನಲ್ಲಿ. ಈ ಮಗುನ ಆ ಪ್ಲೇ ರೂಮ್ಗೆ ಕರ್ಕೊಂಡು ಹೋದೆ. ಆಟ ಸಾಮಾನು ಎಲ್ಲ ತೋರಿಸ್ದೆ, ಆದರೆ ಮಗುಗೆ ಇಂಟ್ರೆಸ್ಟ್ ಇಲ್ಲ. ಮಗು ತನ್ನ ಬಲಗೈ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ಎಲ್ಲರಿಗೂ ಹಾಗೆ ಅನ್ಸುತ್ತಲ್ವಾ, ಏನಾದ್ರೂ ನಾವು ಕಳ್ಕೊಂಡ್ಬಿಟ್ರೆ ಅದ್ರ ಬಗ್ಗೆನೇ 99% ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಈ ಮಗು ಕೂಡ 99% ಯೋಚನೆ ಮಾಡ್ತಾನೇ ಇತ್ತು. ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ದಿನಾ ಈ ಮಗುನ ಮೀಟ್ ಮಾಡ್ತಾ ಇದ್ದೀನಿ ಆದರೆ ಈ ಮಗು ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಪ್ಲೇ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬೇರೆ ಮಕ್ಕಳನ್ನ ಜೊತೆ ಆಟ ಆಡ್ಸಕ್ಕೆ ಟ್ರೈ ಮಾಡ್ತೀನಿ, ಅಲ್ಲೂ ಇಂಟ್ರೆಸ್ಟ್ ಇಲ್ಲ. ಸೊ ಒಂದಿನ ನಾನೇನು ಮಾಡಿದೆ, ಕ್ರೇಯೋನ್ಸ್, ಮಗುಗೆ ಕ್ರೇಯೋನ್ಸ್ ಇಷ್ಟ, ಡ್ರಾಯಿಂಗ್ ಕಲರಿಂಗ್ ಎಲ್ಲ ಇಷ್ಟ ಅಂತ ಅಮ್ಮ ಹೇಳಿದರು. ಸೊ ನಾನೇನು ಮಾಡಿದೆ, ಹಾಗೆ ಕಲರ್ಸ್, ಕ್ರೇಯೋನ್ಸ್, ಏನೇನು ಇಷ್ಟನೋ, ಒಂದು ಪೇಪರ್, ಪೆನ್ಸಿಲ್, ಈ ಥರ ಎಲ್ಲ ತೊಗೊಂಡು ಹೋದೆ. ಮಗು ಹೇಳ್ತು, ನನ್ನ ಹತ್ರ ಬಲಗೈ ಇಲ್ಲ, ನಾನೇನು ಮಾಡೋದು ಅಂತ ಕಣ್ಣಲ್ಲೇ ನನಗೆ ಆ ಕ್ವೆಶನ್ ಕೇಳ್ತು. ನಾನು ಇದೆಲ್ಲ ತೊಗೊಂಡು ಹೋದಾಗ, ಯಾಕಂದರೆ ಬಲಗೈಯಲ್ಲೇ ಈ ಮಗು ಬರಿತಾ ಇದ್ದಿದ್ದು, ಹಾಗೆ ಡ್ರಾ ಮಾಡ್ತಾ ಇದ್ದಿದ್ದು, ಕಲರ್ ಮಾಡ್ತಾ ಇದ್ದಿದ್ದೆಲ್ಲ. ನನಗೆ ಇವಾಗ ಏನು ಮಾಡೋದು ಗೊತ್ತಾಗಲಿಲ್ಲ. ಆದರೆ ಆ ಟೈಮ್ನಲ್ಲಿ ನಾನೇನಾದರೂ ಮಾಡಲೇಬೇಕಾಗಿತ್ತು ಈ ಮಗುಗೆ. ನಾನು ನನ್ನ ಬಲಗೈನ ತಗೊಂಡು ಡ್ರಾ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಮಗು ಅಲ್ಲಿನೂ ರೆಸ್ಪಾಂಡ್ ಮಾಡಲಿಲ್ಲ. ಆ ಕೂಡಲೇ ನನಗೆ ಅರ್ಥ ಆಯಿತು, ಓಕೆ ಈಗ ನಾನೇನಾದ್ರೂ ಮಾಡಲೇಬೇಕಾಗತ್ತೆ ಈ ಮಗುಗೆ ಅಂತ. ನನ್ನ ಎಡಗೈಯಿಂದ ನಾನು ಡ್ರಾ ಮಾಡೋಕ್ಕೆ ಶುರು ಮಾಡಿದೆ. ಆ ಮಗುನ ನೋಡ್ತಾ ನೋಡ್ತಾ ಡ್ರಾ ಮಾಡೋಕ್ಕೆ ಶುರು ಮಾಡಿದೆ, ಬರೆಯೋಕ್ಕೆ ಶುರು ಮಾಡಿದೆ. ನನಗೆ ಗೊತ್ತು ನನ್ನ ಕೈಲಿ ಬರೆಯೋಕ್ಕಾಗಲ್ಲ ಪರ್ಫೆಕ್ಟಾಗಿ, ಯಾಕಂದರೆ ನಾನು ಬಲಗೈಲೇ ಯಾವಾಗಲೂ ಬರೆಯೋದು. ಆದರೆ ಎಡಗೈಲಿ ನಾನು ಪ್ರಯತ್ನ ಪಟ್ಟೆ ನನ್ನ ಆ ಮಗುನ ನೋಡಿಕೊಂಡು. ಸೊ ನನ್ನ ಒಂದು ಮಾತು ಕಣ್ಣಲ್ಲೇ ಇತ್ತು, ಆ ಮಗುಗೆ ಒಂದು ರೀತಿಯ ಸೈನ್ ಆಗಿತ್ತು. ಕಣ್ಣಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಮಗುವಿನ ಕಣ್ಣಿಂದ. ಸೊ ಆ ಮಗು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇತ್ತು, ಹೇಗೆ ಎಡಗೈಲಿ ಹೇಗೆ ಇವ್ರು ಡ್ರಾ ಮಾಡ್ತಾರೆ, ಹೇಗೆ ಕಲರ್ ಮಾಡ್ತಾರೆ ಅಂತ. ಬಟ್ ನಾನು ಬಿಡಲಿಲ್ಲ, ಆ ಸೆಷನ್ ಪೂರ್ತಿ ಹಾಗೆ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಏನು ಇದೇ ಮಾಡೋಕ್ಕೆ ಶುರು ಮಾಡಿದೆ ನಾನು. ಹೋಗಿದ ತಕ್ಷಣ ಡ್ರಾ ಮಾಡೋಕ್ಕೆ, ಕಲರ್ ಮಾಡೋಕ್ಕೆ, ಬರೆಯೋಕ್ಕೆ ಎಡಗೈಲಿ ಶುರು ಮಾಡಿದೆ. ಇದನ್ನು ನೋಡ್ತಾ ನೋಡ್ತಾ ಮಗುಗೂ ಒಂದು ರೀತಿಯ ಫೀಲ್ ಬಂತು, ನಾನು ಯಾಕೆ ಟ್ರೈ ಮಾಡಬಾರ್ದು. ಸೊ ಇದು ಒಂದು ರೀತಿ ಇಬ್ಬರಲ್ಲೂ ಕನೆಕ್ಟ್ ಆಗಿದ್ದರಿಂದ ಮಗುವೂ ಅದಕ್ಕೆ ಗೊತ್ತಿಲ್ಲದಾಗೆ ಇನ್ವಾಲ್ವ್ಮೆಂಟ್ ಕೊಡೋಕ್ಕೆ ಶುರು ಮಾಡಿತು. ನಿಧಾನವಾಗಿ ಎಡಗೈಲಿ ಬರೆಯೋದು, ಡ್ರಾ ಮಾಡೋದು, ಹಾಗೆ ಒಂದು ಮುಗುಳ್ನಗೆ. ಆ ಟೈಮ್ನಲ್ಲಿ ಆ ದಿನ ನಾನು ನೋಡಿದೆ, ನನಗೆ ಒಂದು ರೀತಿ ಹಾರುವ ಹಾಗೆ ಹಾಗೆ ಲೈಟ್ ಆಗಿರುವಂಥ ಫೀಲ್ ಬಂತು. ಯಾಕೆಂದರೆ ಒಂಥರ ಭಾರವಾಗಿತ್ತು, ಇಷ್ಟು ದಿನ ಹೇಗೆ ಏನು ಮಾಡೋದಿದ್ದನ್ನು ಈ ಮಗುವಿನ ಒಂದು ಟ್ರೊಮ್ಯಾಟಿಕ್ ಸಿಚುವೇಶನಿಂದ ಹೇಗೆ ಹೊರಗೆ ಬರ್ಸೋದು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಫೈನಲಿ ನಾನು ಒಂದು ಸ್ವಲ್ಪ ಚೇಂಜ್ ತರೋಕ್ಕೆ ಶುರು ಮಾಡಿದೆ ಅಂತ ನನಗೊಂದು ಹೋಪ್ ಸಿಕ್ತು. ಓಕೆ, ಇದೊಂದು ಹೋಪ್ ಆಯಿತು ನನಗೆ. ಹಾಗೆ ನಾನು ನಿಧಾನವಾಗಿ ಮಗು ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ, ಮಗು ಮಾತಾಡೋಕ್ಕೆ ಶುರು ಮಾಡ್ತು, ಹಾಗೆ ನನ್ನ ಜೊತೆ ಆಟ ಆಡೋಕ್ಕೂ ಶುರು ಮಾಡ್ತು. ಚಿಕ್ಕ ಚಿಕ್ಕ ಟಾಯ್ಸ್ ತೊಗೊಂಡು ಹೋಗಿ ಎಡಗೈಲೇ ನಾನು ಜಾಸ್ತಿ ಆಟ ಆಡೋಕ್ಕೆ ಶುರು ಮಾಡಿದೆ. ಸೊ ಮಗು ಅರ್ಥ ಮಾಡ್ಕೊಳ್ತು, ಇವಾಗ ಲೈಫ್ ಎಂಡ್ ಆಗಿಲ್ಲ, ಇವಾಗ ಲೈಫ್ ಶುರು ಆಯಿತು ನನಗೆ ಅಂತ. ಮಕ್ಕಳಿಗೆ ಹಾಗೆ ನಾವು ತುಂಬ ಮಾತಾಡಿಬಿಟ್ಟು ಹೇಳ್ತಾ ಇರ್ತೀವಿ ಹಾಗೆ ಮಾಡು ಹೀಗೆ ಮಾಡು ಅಂತ, ಆದರೆ ಮಕ್ಕಳಿಗೆ ಒಂದು ಕಣ್ಣು, ಹಾಗೆ ನಮ್ಮ ಆ್ಯಕ್ಷನ್ಸ್, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಇದೆಲ್ಲ ಒಂದು ಮೆಸೇಜ್ ಆಗಿರುತ್ತೆ ನನ್ನ ಪ್ರಕಾರ. ನಾವು ಎಷ್ಟೋ ಅವ್ರಿಗೆ ಬುದ್ಧಿವಾದ ಹೇಳ್ತೀವಿ, ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅದೇ ನಾವು ನಮ್ಮ ಬಿಹೇವಿಯರಿಂದ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮನ್ನ ಅಂತ ಹೇಳಿಬಿಟ್ರೆ ಸಾಕು,
ಅವ್ರ ಲೈಫೇ ಚೇಂಜ್ ಆಗುತ್ತೆ. ಈ ಮಗುವಿಗೆ ಅದೇ ಬೇಕಾಗಿತ್ತು, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಅಂತ ಹೇಳೋರು ಬೇಕಾಗಿತ್ತು. ಹಾಗೆ ಲೈಫ್ನಲ್ಲಿ ಇನ್ನೂ ಬಹಳಷ್ಟು ಮಾಡೋದಿದೆ ಅನ್ನುವಂಥ ಹೋಪ್ ಯಾರೋ ಒಬ್ಬರು ಕೊಡಬೇಕಾಗಿತ್ತು. ಅದು ನನ್ನಿಂದ ಮಗುಗೆ ಚೇಂಜ್ ಆಯಿತು ಅನ್ನೋದೇ ನನಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಡಿಸ್ಚಾರ್ಜ್ ಆಗಿದ್ದ ದಿನ ಆ ಮಗು ಖುಷಿಯಾಗಿತ್ತು, ಅದು ನನಗೆ ದೊಡ್ಡ ಪ್ರೈಸ್ ಅಂತಲೇ ಹೇಳ್ಬೋದು. ಆ ಮಗು ನಾನು ಈಗಲೂ ಮರೆಯೋಕ್ಕಾಗೋದಿಲ್ಲ, ಇಷ್ಟು ವರ್ಷ ಆದರೂ ಮರೆಯೋಕ್ಕಾಗೋದಿಲ್ಲ. ಆ ಮಗು ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಮನಸ್ಸಲ್ಲಿ ಆ ಮಗು ಬಹಳಷ್ಟು ಬಹಳಷ್ಟು ಜಾಗನ ಪಡೆದಿದೆ ಅಂತ ಹೇಳ್ತೀನಿ. ಹಾಗೆ ಆ ಮಗು ಇವಾಗ ಬಹಳಷ್ಟು ಸಾಧಿಸ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಆ ಮಗು ಆ ಒಂದು ಟ್ರೊಮ್ಯಾಟಿಕಿಂದ ಸಿಚುವೇಶನಿಂದ ಪ್ರಾಬ್ಲಮಿಂದ ಹೊರಗಡೆ ಬಂದಿದೆ ಅನ್ನೋವಂಥ ಒಂದು ಭರವಸೆ ನನಗೆ ಮೂಡ್ತು. ಸೊ ನಮ್ಮ ಲೈಫಲ್ಲೂ ಏನೋ ಒಂದು ನಡೆದಿರುತ್ತೆ, ನಾವು ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ, ಇನ್ನೇನಿಲ್ಲ ನನ್ನ ಲೈಫ್ ಮುಗೀತು ಅಂತ. ಈ ಮಗು ಹೇಗೆ ಹೊರಗೆ ಬಂತು ಅದನ್ನು ನಾವು ಕಲಿಯೋದಿದೆ. ಒಂದೊಂದು ಸಲ ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ ನಮಗೆ ಹೊರಗೆ ಬರೋಕ್ಕೆ ಪ್ರಾಬ್ಲಮಿಂದ, ಆದರೆ ಸ್ವಲ್ಪ ಒಂದೊಂದು ವಿಷಯಗಳಲ್ಲಿ ಜನ ನಮಗೆ ಕೈ ಕೊಡೋದಿಲ್ಲ, ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅದರರ್ಥ ನಾವು ನಮ್ಗೆ ಯಾರು ಇಲ್ಲ, ನಾವು ಹೀಗೆ ಇರಬೇಕು ಅನ್ನೋದಲ್ಲ. ನಮಗೆ ಹೇಗಿರಬೇಕು ಅನ್ನೋದು ನಾವು ಡಿಸೈಡ್ ಆಗಬೇಕು. ಹಾಗೆ ನಾವು ಯಾವುದೇ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಏನೇ ಇರ್ಬೋದು ಚಾಲೆಂಜ್ ಎಲ್ಲರ ಲೈಫಲ್ಲೂ ಇರುತ್ತೆ, ಆದರೆ ನಾವು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮಗೆ ಈ ಒಂದು ಕಥೆ ಅಂತ ಹೇಳೋದಿಲ್ಲ, ಈ ಒಂದು ಇನ್ಸಿಡೆಂಟ್ ಇಷ್ಟ ಆಗಿದ್ದರೆ ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ನಾನು ಮತ್ತೆ ನಿಮಗೆ ರಿಮೈಂಡ್ ಮಾಡ್ತೀನಿ, ನನ್ನ ಪೇಜ್ ನನ್ನ ಫೇಸ್ಬುಕ್ ಪೇಜ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಕಮೆಂಟ್ಸ್ನಲ್ಲಿ ಹಾಕಿದ್ದೀನಿ. ಹಾಗೆ ನನ್ನ ಇಮೇಲ್ ಅಡ್ರೆಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವು ಈ ಥರ ಒಂದು ರಿಯಾಲಿಟಿ ನಿಮ್ಮ ಲೈಫ್ನಲ್ಲಿ ಏನೇ ನಡೆದಿರ್ಬೋದು, ನೀವು ಹೇಗೆ ಹೊರಗೆ ಬಂದ್ರಿ ನಿಮ್ಮ ಪ್ರಾಬ್ಲಮ್ಸಿಂದ, ಅಥವಾ ನೀವು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಒಂದು ಇನ್ಸ್ಪಿರೇಷ್ನಲ್ ಇನ್ಸಿಡೆಂಟ್ ನಿಮ್ಮ ಲೈಫ್ನಲ್ಲಿ ನೋಡಿದರೆ ನೀವು ಒಂದು ಮೆಸೇಜ್ ಹಾಕಲೇಬೇಕಾಗತ್ತೆ. ಇದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಕೊಡ್ಬೋದು, ಹೇಗೆ ಈ ವಿಡಿಯೋ ನೀವು ಕೇಳ್ತಾ ಇದ್ದೀರಾ, ಆಡಿಯೋ ಕೇಳ್ತಾ ಇದ್ದೀರಾ, ಇದು ಹೇಗೆ ನಿಮಗೆ ಇನ್ಸ್ಪೈರಿಂಗ್ ಆಗಿದೆ, ಹಾಗೆ ಬೇರೆಯವ್ರಿಗೂ ಇದು ಇನ್ಸ್ಪೈರಿಂಗ್ ಆಗಿರುವಂಥ ವಿಷಯ ಆಗೇ ಇರುತ್ತೆ. ನಿಮ್ಗೇನಾದ್ರು ಶೇರ್ ಮಾಡಬೇಕು, ಏನಾದ್ರು ಹೇಳ್ಕೋಬೇಕು ಅಂದರೆ ನೀವು ನನಗೆ ಮೆಸೇಜ್ ಮಾಡಿ ಫೇಸ್ಬುಕ್ನಲ್ಲಿ, ಹಾಗೆ ಇಮೇಲ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದು ಮಾಡಿ. ನಿಮಗೆ ಇದಿಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಯಾಕಂದರೆ ಇಂಥ ವಿಷಯಗಳನ್ನ ನಾನು ಬಹಳಷ್ಟು ಶೇರ್ ಮಾಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹೋಪ್ ಯು ಗಾಟ್ ಎ ಲವ್ಲಿ ಮೆಸೇಜ್. ನಿಮಗೆ ಒಳ್ಳೆಯ ಮೆಸೇಜ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಲೈಫ್ ಯಾವತ್ತೂ ಎಂಡ್ ಆಗೋದಿಲ್ಲ. ಯಾವಾಗ ಎಂಡ್ ಆಗಿದೆ ಅಂತ ಜನ ಹೇಳ್ತಾರೆ, ಅಥವಾ ಯಾವಾಗ ನಿಮಗೆ ಅನಿಸುತ್ತೆ ಎಂಡ್ ಆಗಿದೆ ಅಂತ, ಅಲ್ಲೇ ನಿಮ್ಮ ಲೈಫ್ ಶುರು ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಅ ಲಾಟ್.